ಗಣೇಶ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಅಂದ್ರೆ ಒಳ್ಳೆ ಸೆಲೆಕ್ಷನ್ ಗಣಪತಿ ಎಲ್ಲ ಸಿಗುತ್ತೆ ಜನ ಯಾವ ತರ ಅಪೇಕ್ಷೆ ಮಾಡ್ತಾರೆ ಆ ತರ ಗಣೇಶಗಳು ನಮ್ಮ ಕಡೆ ಅವೈಲೇಬಲ್ ಇದೆ ಗಣೇಶ ಹಬ್ಬಕ್ಕೆ ಒಂದು ವಾರ ಮಾತ್ರ ಬಾಕಿ ಇದೆ ಈಗಾಗಲೇ ಬೆಂಗಳೂರಿನ ಏರಿಯಾಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಗಣೇಶ ಹಬ್ಬ ಕೂರಿಸೋದಕ್ಕೆ ಏನೆಲ್ಲಾ ವ್ಯವಸ್ಥೆ ಮಾಡ್ಕೋಬೇಕು ಅದೆಲ್ಲವನ್ನ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಈ ಒಂದು ಗಣೇಶ ಹಬ್ಬ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಫುಲ್ ಖುಷಿ ಯಾಕಂದ್ರೆ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಗಣೇಶನನ್ನ ಕೂರಿಸಲಾಗುತ್ತೆ ಸೋ ಹಾಗಾದ್ರೆ ಈ ಸಾಕಷ್ಟು ವೆರೈಟಿ ಗಣೇಶ ಮಾರುಕಟ್ಟೆಗೆ ಬಂದಿದ್ದಾನೆ ಸೋ ಯಾವೆಲ್ಲ ಗಣೇಶ ಬಂದಿದ್ದಾನೆ ಅದರ ಜೊತೆಗೆ ಈ ಬಾರಿ ಗಣೇಶ ರೆಂಟ್ಗೆ ಕೂಡ ಸಿಗ್ತಾನೆ ಅರೆ ಏನಪ್ಪ ಗಣೇಶ ರೆಂಟ್ಗೆ ಸಿಗ್ತಾನೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಸದ್ಯ ನಾನು ಬೆಂಗಳೂರಿನ ಆರ್ವಿ ರೋಡ್ನ ಮಾವಳ್ಳಿಯಲ್ಲಿ ಇದೀನಿ ಚಿಕ್ಕಮಾವಳ್ಳಿಯಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ಇಲ್ಲಿ ಏನು ಮಾವಳ್ಳಿಯ ಒಂದು ಗೋಡನ್ ಬಳಿ ಇದೀನಿ ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಗಣೇಶ ಇದೆ ಅರ್ಧ ಅಡಿಯಿಂದ ನಿಮಗೆ 8 ಅಡಿ ಅಥವಾ 10 ಅಡಿ ಎತ್ತರದ ಗಣೇಶನ ವಿಗ್ರಹಗಳನ್ನು ಇಲ್ಲಿ ನೋಡಬಹುದಾಗಿದೆ ಗಮನಿಸಬಹುದು ಒಂದಕ್ಕಿಂತ ಕೂಡ ಒಂದು ಸುಂದರವಾಗಿದೆ ಜೊತೆಗೆ ನಿಮಗೆ ಯಾವ ಕಾನ್ಸೆಪ್ಟ್ ಅಲ್ಲಿ ಬೇಕೋ ಆ ರೀತಿಯ ಗಣೇಶ ಕೂಡ ಇಲ್ಲಿ ಅವೈಲೇಬಲ್ ಇದೆ ನಿಮ್ಮ ಬಜೆಟ್ ಗೆ ತಕ್ಕಂತೆ ಗಣೇಶನ ಏನು ವಿಗ್ರಹಗಳು ಅಥವಾ ಮೂರ್ತಿಗಳು ಇಲ್ಲಿ ಸಿಗುತ್ತೆ ಸೋ ನೀವು ಗಮನಿಸಬಹುದು ಬೇರೆ ಬೇರೆ ಕಲರ್ ನಲ್ಲಿ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಏನು ಪಿಓಪಿ ಗಣೇಶ ಕೂಡ ಸಿಗುತ್ತೆ ಜೊತೆಗೆ ಮಣ್ಣಿನ ಗಣೇಶ ಕೂಡ ಸಿಗುತ್ತೆ ಬಟ್ ಈಗಾಗಲೇ ಸರ್ಕಾರ ಪಿಓಪಿ ಗಣೇಶನನ್ನ ಬ್ಯಾನ್ ಮಾಡಿದೆ ಬಿಬಿಎಂಪಿ ಕೂಡ ಯಾವುದೇ ಕಾರಣಕ್ಕೂ ಈ ಬಾರಿ ಪಿಓಪಿ ಗಣೇಶನನ್ನ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಅಥವಾ ಮನೆಗಳಲ್ಲಿ ಕೂರಿಸಬೇಡಿ ಅನ್ನುವಂತ ಒಂದಷ್ಟು ಆದೇಶವನ್ನ ಕೂಡ ಹೊರಡಿಸಿದೆ ಸೋ ಆದ್ರೆ ಈಗಾಗಲೇ ಏನು ಆಲ್ರೆಡಿ ರೆಡಿ ಆಗಿರುವಂತ ಗಣೇಶನ ವಿಗ್ರಹಗಳನ್ನು ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಗೋಡನ್ ಗಳಲ್ಲಿ ಪಿಓಪಿ ಗಣೇಶನನ್ನ ಕಾಣಬಹುದು ಆದ್ರೆ ಸರ್ಕಾರ ಯಾವಾಗ ಆರ್ಡರ್ ಮಾಡುತ್ತೋ ಆ ಬಳಿಕ ಪಿಓಪಿ ಗಣೇಶನನ್ನ ರೆಡಿ ಮಾಡ್ತಾ ಇಲ್ಲ ಬಟ್ ಕೆಲವರಿಗೆ ದೊಡ್ಡ ಗಣೇಶ ಏನು ಈ ಒಂದು ಮಡ್ ಅಥವಾ ಮಣ್ಣಲ್ಲಿ ಸಿಗೋದಿಲ್ಲ ಈ ಗಲ್ಲಿಗಳಲ್ಲಿ ಕೂರಿಸುವಂತ ಸಂದರ್ಭದಲ್ಲಿ ದೊಡ್ಡ ಗಣೇಶನ ಮೂರ್ತಿಗಳು ಬೇಕಾಗುತ್ತೆ ಸೋ ಹಾಗಾಗಿ ಪಿಓಪಿ ಅಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಪಿಓಪಿ ಗಣೇಶ ಕೂಡ ಇದೆ ನಾವು ಚಿಕ್ಕಜಾಲದಿಂದ ಬಂದಿದ್ದೀವಿ ಚಿಕ್ಕಜಾಲದಿಂದ ಇಲ್ಲಿ ಬರ್ತೀವಿ ವರ್ಷವರ್ಷನೋ ನಾವು ಅಲ್ಲಿ ಸುಮಾರು 18 20 ವರ್ಷದಿಂದ ಇರ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಗಣೇಶ ಚೆನ್ನಾಗಿರುತ್ತಂತೆ ಅವತ್ತಿಂದ ನಾವು ಇಲ್ಲೇ ಬರ್ತೀವಿ 18 ವರ್ಷದಿಂದಲೂ ಇಲ್ಲಿಗೆ ಬರ್ತಿದ್ದೀರಾ 18 ವರ್ಷನೋ ಅಂದ್ರೆ ಲಾಸ್ಟ್ 3 ಇಯರ್ಸ್ ಇಂದ ಇಲ್ಲಿ ಬರ್ತೀವಿ ಬೇರೆ ಕಡೆ ಎಲ್ಲ ತಗೊಂಡಿರ್ತೀವಿ ನಾವು ಓಕೆ ಲಂಕ ಏನು ಡಿಫರೆನ್ಸ್ ಅನ್ಸುತ್ತೆ ಬೇರೆ ಕಡೆಗೂ ಇಲ್ಲಿಗೂ ಪ್ರೈಸ್ ಇರಬಹುದು ಅಥವಾ ಇಷ್ಟೊಂದು ಪ್ರೈಸ್ ಅಂತ ಅಂತಲ್ಲ ಗಣೇಶ ತುಂಬಾ ಚೆನ್ನಾಗಿರುತ್ತೆ ಈ ಸೈಡ್ ಅಂದ್ರೆ ಬೇರೆ ಕಡೆ ಹೋದ್ರೆ ಒಂದು ಇರೋದನ್ನೇ ಜಾಸ್ತಿ ಅದನ್ನೇ ತೋರಿಸ್ತಾ ಇರ್ತಾರೆ ಪ್ರಿಂಟ್ ಮಾಡಿ ಇದಂದ್ರೆ ಜಾಸ್ತಿ ಕಲೆಕ್ಷನ್ಸ್ ಇದಾವೆ ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ ಕಮಲ ಗಣಪತಿ ಕಮಲ ಗಣಪತಿ ಬಂದು 10 14 ಕಡೆ ಗಣಪತಿ ಇದೆ ಈ 14 ಕಡೆ ಗಣಪತಿ ಡೈಲಿ 10,000 ರೂಪಾಯಿ ಪ್ರಕಾರ ಒಂದು ಸೈಡ್ ಅವರಿಗೆ 20,000 ರೂಪಾಯಿ ಬಾಡಿಗೆ ತಗೊಂತೀವಿ ಅಕಸ್ಮಾತ್ 3 ಸೈನಾರ ಇಡೋದಾದ್ರೆ ಡೈಲಿ 10,000 ರೂಪಾಯಿ ಲೆಕ್ಕದಲ್ಲಿ 3 ಸಕ್ಕೆ 30,000 ರೂಪಾಯಿ ತಗೊಂತೀವಿ ಒಂದು ಗಣಪತಿಗೆ ಆಮೇಲೆ ಪರಿಸರ ಗಣಪತಿ ಒಂದು ಕೊಡ್ತೀವಿ ಮಣ್ಣಿನ ಜೇಡಿ ಮಣ್ಣಿನ ಗಣಪತಿ ಪರಿಸರ ಗಣಪತಿ ಈ ಪರಿಸರ ಗಣಪತಿಯಿಂದ ಯಾವ ನೀರಿಗೆ ತೊಂದರೆ ಆಗೋದಿಲ್ಲ ಆಮೇಲೆ ಈ ಗಣಪತಿನ ಎರಡನೇ ಗಣಪತಿನ ಜೊತೆಲಿ ಕೆರೆವರೆಗೂ ತಗೊಳ್ತಾರೆ ಕೆರೆ ತಗೊಂಡು ಆದ ನಂತರ ಪರಿಸರ ಗಣಪತಿನ ನೀರಲ್ಲಿ ಬಿಡ್ತಾರೆ ಪರಿಸರ ಗೌರಿಯನ್ನು ನೀರಲ್ಲಿ ಬಿಡ್ತಾರೆ ಮತ್ತೆ ದೊಡ್ಡ ಗಣಪತಿ ತಗೊಂಡ್ಬಂದು ನಮ್ಮ ಗೋಡನೊಳಗಡೆ ಬಿಟ್ಟು ಬಿಡ್ತಾರೆ ಅದು ಹೋಗೋ ಬರೋ ಬಾಡಿಗೆಲ್ಲ ಅವರೇ ಕೊಟ್ಕೊಳ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ಪರಿಸರ ಹಾನಿ ಆಗೋದಿಲ್ಲ ಮತ್ತೆ ಇವಾಗ ನಾವು ಪ್ಲಾಸ್ಟಾಬೆಲ್ ಗಣಪತಿ ಮಾರಬಾರ್ದು ಅಂತ ಹೇಳ್ತಾ ಇದ್ರೆ ಸರಿ ಪರವಾಗಿಲ್ಲ ಇರಲಿ ಇವಾಗ ಬೇರೆ ಬೇರೆ ಕಡೆ ಹೈದರಾಬಾದಿಂದ ನಾವು ಮಾಡಲಿಲ್ಲ ಅಂತಂದ್ರೆ ಹೈದರಾಬಾದಿಂದ ಬರ್ತದೆ ಮತ್ತೆ ಮುಂಬೈಯಿಂದ ಬರ್ತದೆ ಗಣಪತಿಗಳು ಅವರೆಲ್ಲ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾವು ಮಾತ್ರ ನಾವು ಗಿರಾಕಿಗಳು ಕೊಡಬೇಕಾದ್ರೆ ನಾವು ಪರಿಸರ ಒಂದು ಗಣಪತಿ ಕೊಡ್ತೀವಿ ಮತ್ತೆ ದೊಡ್ಡ ಗಣಪತಿ ಒಂದು ಕೊಡ್ತೀವಿ ದೊಡ್ಡ ಗಣಪತಿ ಬಾಡಿಗೆ ತಗೊಂತೀವಿ ತಿರ್ಗಾ ನಮ್ಗೆ ತಿರುಗಿ ವಾಪಸ್ ತಂದು ಕೊಡ್ತಾರೆ ಆಮೇಲೆ ನಮ್ಗೆ ವಾಪಸ್ ತಂದು ಕೊಡ್ಲಿಲ್ಲ ಅವರೇ ಮಡ್ಕೊಂಡ್ಬಿಡ್ತೀನಿ ಅನ್ನೋದೇನ ಅವ್ರ ಉದ್ದೇಶ ಇತ್ತು ಅಂತಂದ್ರೆ ಆ ಗಣಪತಿನ ಅವರೇ ಮನೆ ಹತ್ರನೇ ಮಡ್ಕೊಂಡಿದ್ದು ಬರೋ ವರ್ಷಕ್ಕೆ ಯಾರಾದ್ರೂ ಕೇಳಿದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಯಾರು ಕೇಳಿದ್ರೆ ಅದೇ ಗಣಪತಿ ಅವರಿಗೆ ಕೊಡ್ತಾರೆ ಅದನ್ನ ಅವರು ನೀರಲ್ಲಿ ಬಿಡಲ್ಲ ಈ ಒಂದು ಸಾರಿ ಮಾಡಿರೋ ಗಣಪತಿ 4-5 ವರ್ಷಗಳ ಕಾಲ ಹಿಂಗೇನೆ ಟರ್ನ್ ಔಟ್ ಆಗುತ್ತೆ ಆ ಊರಿಗೆ ಇವರಿಗೆ ಇವರಿಗೆ ಇಷ್ಟಪಡ್ತಾರೆ ಈ ಚೆನ್ನಾಗಿದೆ ಮುಂಬೈಯಿಂದ ತಂದಿರೋದು ಮತ್ತೆ ಇದು ನಾವು ನೋಡಿ ಬಜರಂಗಿ ಗಣಪತಿ ಅಂತ ಹೇಳ್ಬಿಟ್ಟು ಇದು ಬಜರಂಗಿ ಗಣಪತಿ ಅಂತ ಹೇಳ್ಬಿಟ್ಟು ಮುಂಬೈಯಿಂದ ತರ್ಸಿರೋದು
ಈ ಬದರಂಗಿ ಗಣಪತಿ ಏನಂತಂದ್ರೆ ಇದು ನೋಡಕ್ ಚೆನ್ನಾಗಿದೆ, ನಾವು ಮಣ್ಣಿನ ಗಣಪತಿನ ಕೊಡ್ತೀವಿ, ಇದು ಕೆರೆಯಲ್ಲಿ ಯಾರು ಬಿಡೋದಿಲ್ಲ, ಆಮೇಲೆ ಮಣ್ಣು ಗಣಪತಿನ ಕೆರೆಯಲ್ಲಿ ಬಿಡ್ತಾರೆ, ಈ ದೊಡ್ಡ ಗಣಪತಿ ನಮ್ಗೆ ವಾಪಸ್ ಕೊಡ್ತಾರೆ. ಅಕಸ್ಮಾತ್ ನಮ್ಗೇನೋ ವಾಪಸ್ ಕೊಡಲಿಲ್ಲ ಅಂದ್ರೆ ಅದು ಫ್ರೆಂಡ್ ಸರ್ಕಲ್ ಇಲ್ಲ ಅವ್ರ ಕಡೆ ಪಕ್ಕದ ಏರಿಯಾದವ್ರ ಇಡ್ಬೇಕಾದ್ರೆ ಅಂಕಲ್ ಈ ಗಣಪತಿ ಕೊಟ್ಬಿಡಿ ಅಂತ ಅವ್ರನ್ನೇ ಕೇಳ್ಕೊಂತಾರೆ. ಕೇಳ್ಕೊಂಡಾಗ ಅವ್ರು ಕೊಟ್ರೆ ಏನೋ ಅಧ್ಯಕ್ಷ ಇಲ್ಲ, ಅವ್ರು ನೀರಲ್ಲಿ ಬಿಡೋದೂ ಇಲ್ಲ, ಅವರು ಆ ಕೆರೆಯಲ್ಲಿ ಬಿಡಿಸ್ಕೊಳೋದು ಇಲ್ಲ, ಅವ್ರು ಬಿಡಿಸ್ಕೊಳೋದಿಲ್ಲ. ಆಮೇಲೆ ಆ ಗಣಪತಿ ಆದ ನಂತರ ಇದು ಸಿದ್ಧಿ ಬುದ್ಧಿ ಗಣಪತಿ ನೋಡಿ, ಆಮೇಲೆ ಮಣ್ಣು ಗಣಪತಿ ನೋಡಿದ್ರಲ್ಲ ನೀವು, ಇದೆ ಕ್ಲೇ ಗಣಪತಿ, ಇದು ಕ್ಲೇ ಗಣಪತಿ. ನೀವು ಚಿಕ್ಕದೊಂದು ಗಣಪತಿ ಕೊಡ್ತೀವಿ, ಮಣ್ಣಿನ ಗೌರಿ ಒಂದು ಕೊಡ್ತೀವಿ, ಎರಡರೂ ವಿಸರ್ಜನೆ ಮಾಡ್ಬೋದು. ವಿಸರ್ಜನೆ ಮಾಡಾದ್ಮೇಲೆ ಇದನ್ನ ನಮ್ಮ ಗಣಪತಿನ ವಾಪಸ್ ನಮಗೆ ಕಳ್ಸ್ಕೊಡ್ಬಿಡ್ತಾರೆ, ಗಣಪತಿ ಕಳ್ಸ್ಕೊಡ್ಬಿಡ್ತಾರೆ. ಆಮೇಲೆ ಇದು ಸಿದ್ಧಿ ರೆಡ್ಡಿ ಗಣಪತಿ ಅಂತ ಹೇಳ್ಬಿಟ್ಟು, ಇದು ಸಿದ್ಧಿ ರೆಡ್ಡಿ ಗಣಪತಿ ಅಂತ ಹೇಳ್ಬಿಟ್ಟು, ಇದು ನಾವು ಹೈದರಾಬಾದ್ ಮಾಡಿಸ್ಕೊಂಡ್ಬಂದಿರೋ ಗಣಪತಿಗಳಿದು. ಇದನ್ನು ಅದೇ ಥರನೇ ನಾವು ಮಣ್ಣು ಗಣಪತಿನ ಒಂದು ಕೊಡ್ತೀವಿ, ಪರಿಸರ ಗಣಪತಿ ಒಂದು ಕೊಡ್ತೀವಿ, ಪರಿಸರ ಗಣಪತಿ ನೀರಲ್ಲಿ ಬಿಡ್ತಾರೆ, ಈ ಗಣಪತಿ ನಮಗೆ ವಾಪಸ್ ತಂದು ಕೊಟ್ಬಿಡ್ತಾರೆ. ಆಮೇಲೆ ಇದು ಮಾದೇಶ್ವರ ಗಣಪತಿ ಅಂತ ಹೇಳ್ಬಿಟ್ರು, ಇದು ಮಾದೇಶ್ವರ ಟೈಪ್, ಮಾದೇಶ್ವರ ಗಣಪತಿ ಅಂತ ಹೇಳ್ಬಿಟ್ಟು ನಮಗೆ ಬಂದು ಮಾದೇಶ್ವರ ಬೆಟ್ಟದವ್ರು ನಮ್ಮನ್ನ ಬಂದು ಕೇಳಿದ್ರು ಗಣಪತಿನ ಇದು ಮಾಡಿಟ್ಟಿದ್ದೀವಿ, ಇದು ಮಾಡಿದ್ಮೇಲೆ ಕೂಡ ನಾವು ಕೆರೆಯಲ್ಲಿ ಬಿಡಬಾರ್ದು ಅಂತ ಹೇಳಿದ್ದೀವಿ, ಇಲ್ಲ ಮಣ್ಣಲ್ಲಿ ಮಾಡಿಕೊಡಿ ಅಂತ ಅಂದ್ರು. ಈ ವರ್ಷ ಹಂಗೆ ಮಾಡಿ ಮಡಗಿದ್ದೀವಿ, ಬರೋ ವರ್ಷ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ನು ಕೇಳಿದ್ರು, ಅದಕ್ಕೋಸ್ಕರ ಮಾಡಂಗೆ ಇಟ್ಟಿದ್ದೀವಿ ನಮಗೆ ಇಟ್ಟಿದ್ದೀವಿ. ಆಮೇಲೆ ಇದು ಪಗಡಿ ಗಣಪತಿ ಅಂತ ಹೇಳ್ಬಿಟ್ಟು, ಪಗಡಿ ಗಣಪತಿ ಅಂತ ಹೇಳ್ಬಿಟ್ಟು, ಈ ಪಗಡಿ ಗಣೇಶ ವಿಶೇಷ ಏನಂದ್ರೆ ಇದಕ್ಕೆ ಮೂರು ಕಿರೀಟ ಬರ್ತದೆ, ಆಂಡಾಳ್ ಕಿರೀಟ ಒಂದು, ಬಾಲಾಜಿ ಕಿರೀಟ ಒಂದು, ಪಗಡಿ ಕಿರೀಟ ಒಂದು, ಮೂರು ಕಿರೀಟ ಬರ್ತದೆ, ಮೂರು ಕಿರೀಟದ ವಿಶೇಷ ಇದು. ಆಮೇಲೆ ಇದೇ ತರ ಮಣ್ಣು ಗಣಪತಿ ಒಂದು ಕೊಡ್ತೀನಿ, ಇದು ಕ್ಲೇ ಗಣಪತಿ ಮಣ್ಣು ಗಣಪತಿ. ಇವಾಗ ಇದನ್ನ ಗಣಪತಿ ತಗೊಳೋದು ಎತ್ಕೊಳ್ಳೋದ್ರೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದು ಮಾಡಿ ಇಟ್ಕೊಂಡಿದ್ದೀವಿ, ನೂರಾರು ಗಣಪತಿ ನಮ್ಮ ಶೆಡ್ನಲ್ಲಿ ಉಳ್ಕೊಂಡ್ಬಿಟ್ಟಿದೆ, ವ್ಯಾಪಾರ ಇಲ್ಲ. ಮತ್ತೆ ಇದನ್ನು ಒಂದು ಗಣಪತಿ ನಾವು ಫ್ರೀಯಾಗಿ ಕೊಡ್ತೀವಿ, ಇದನ್ನ ನೀರಲ್ಲಿ ಬಿಟ್ಬಿಡ್ತಾರೆ, ದೊಡ್ಡ ಗಣಪತಿ ನಮ್ಗೆ ವಾಪಸ್ ಕೊಟ್ಬಿಡ್ತಾರೆ. ನೀವು ಗಮನಿಸಬಹುದು ಎಷ್ಟೊಂದು ವೆರೈಟೀಸ್ ಆಫ್ ಗಣೇಶ ಇದೆ ಅಂತ, ಜೊತೆಗೆ ಅವುಗಳ ಕಲರ್ ಇರ್ಬೋದು, ಜೊತೆಗೆ ಅವುಗಳ ಕಾನ್ಸೆಪ್ಟ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಅಂದ್ರೆ ಕೆಲವೊಂದು ಗಣೇಶ, ಈಗ ಗಣೇಶನ ವಾಹನ ಏನು ಇಲ್ಲಿ ಮೂಷಿಕ ವಾಹನ, ಸೊ ಆ ಒಂದು ವಾಹನದ ಮೇಲೆ ಕುಳಿತಿರುವಂತಹ ಗಣೇಶನನ್ನ ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ನೀವು ಗಮನಿಸ್ಬೋದು ಈಗ ಎಷ್ಟು ದೊಡ್ಡದಾಗಿರುವಂತಹ ಗಣೇಶ ಇದೆ. ಗಲ್ಲಿಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಇದನ್ನ ಅಥವಾ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಗಣೇಶನನ್ನ ಕೂರಿಸ್ಬೋದು. ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಕಸ್ಟಮರ್ಸ್ ಏನಾದರೂ ಈ ಒಂದು ಗೋಡೌನ್ಗೆ ಬಂದರೆ ತಮ್ಮಿಷ್ಟದ ಗಣೇಶನನ್ನು ಪರ್ಚೇಸ್ ಮಾಡ್ಬೋದು. ಒಂದೊಂದು ಕಾನ್ಸೆಪ್ಟ್ನಲ್ಲಿ ಅಂದರೆ ಎಲ್ಲ ಕಾನ್ಸೆಪ್ಟ್ನಲ್ಲೂ ಕೂಡ ಅವೈಲೇಬಲ್ ಇದೆ. ಗಮನಿಸ್ತಾ ಇದ್ದೀರಾ, ಈಗ ಇನ್ನೇನು ಒಂದು ವಾರ ಅಷ್ಟೇ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಜನ ಕೂಡ ಈ ಒಂದು ಗೋಡೌನ್ಗೆ ಬಂದು ಗಣೇಶನ ವಿಗ್ರಹ ಅಥವಾ ಮೂರ್ತಿಗಳ ಪರ್ಚೇಸ್ಗೆ ತೊಡಗಿದ್ದಾರೆ. ಯಾಕಂದರೆ ಇಲ್ಲಿ ಹೋಲ್ಸೇಲ್ ರೇಟ್ನಲ್ಲಿ ಸಿಗತ್ತೆ, ನೀವೀಗ ಶಾಪ್ನಲ್ಲಿ ಇರೋದಕ್ಕಿಂತ ಇಲ್ಲಿ ರೇಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈಗಾಗಲೇ ಸಾಕಷ್ಟು ಕಸ್ಟಮರ್ಸ್ ಬಂದು ಈ ಒಂದು ಗಣೇಶನ ವಿಗ್ರಹವನ್ನು ಅಥವಾ ಮೂರ್ತಿಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಿಂಗೆ ಅರ್ಧ ಅಡಿಯಿಂದ ಗಣೇಶಗಳು ಸ್ಟಾರ್ಟ್ ಆಗಿದೆ, ಅರ್ಧ ಅಡಿಯಿಂದ ನಮ್ಮ ಕಡೆ ಒಂದು 10 ಅಡಿವರೆಗೂ ಗಣೇಶಗಳು ಸಿಗುತ್ತೆ. ಮೇಡಮ್, ನಮ್ಮ ಕಡೆ 300 ರೂಪಾಯಿದಿಂದ ಒಂದು 40-50 ಸಾವಿರ ರೂಪಾಯಿವರೆಗೂ ಗಣೇಶಗಳಿದೆ. ಈಗ ಜನಗಳ ಅಪೇಕ್ಷೆ ಮೇರೆಗೆ ಜನ ಯಾವ ಥರ ಅಪೇಕ್ಷೆ ಮಾಡ್ತಾರೆ ಆ ಥರ ಗಣೇಶಗಳು ನಮ್ಮ ಕಡೆ ಅವೈಲೇಬಲ್ ಇದೆ. ಈ ಸತಿ ಪರ್ಟಿಕ್ಯುಲರ್ ಆಗಿ ಇದೇ ಥರ ಕಾನ್ಸೆಪ್ಟ್ ಅಂತ ಏನೂ ಇಲ್ಲ, ನಮ್ಮ ಕಡೆ ಎಲ್ಲ ಥರ ಡಿಸೈನ್ ಇದೆ. ಪರ್ಟಿಕ್ಯುಲರ್ ಆಗಿ ಈ ಸತಿ ಚಂದ್ರಯಾನದ್ದು ಮಾಡ್ಬೇಕು ಅನ್ಕೊಂಡಿದ್ವಿ, ಇವಾಗ ಟೈಮು ತುಂಬ ಕಡಿಮೆ ಇದ್ದ ಕಾರಣ ಆಗಿ ಮಾಡ್ತಾ ಇದೆ, ಇನ್ನೂ ಇದು ಆಗಿಲ್ಲ. ನಮ್ಮ ಕಡೆ ಕ್ರಿಶ್ಚಿಯನ್ ಟೈಪಲ್ಲಿ ಗಣೇಶ ಇದೆ, ಮತ್ತು ಇದು ಎಲ್ಲ ಇದೆ, ಆನೆ ಮೇಲೆ ಕುಂತಿರೋದು ಎಲ್ಲ, ತ್ರಿಶೂಲ, ಸುಮಾರು ಡಿಸೈನ್ಗಳು ಇದೆ ನಮ್ಮ ಕಡೆ. ಹೇಗಿದೆ ಸರ್ ಡಿಮ್ಯಾಂಡ್ ಎಲ್ಲ ಇವಾಗ? ಆಲ್ರೆಡಿ ಕಸ್ಟಮರ್ಸ್ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಹಾಂ, ಸ್ಟಾರ್ಟ್ ಆಗಿದೆ ಮೇಡಮ್, ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದ್ರೆ ಸಿಂಗಲ್ ಪೀಸ್ಗಳು ಸೇಲ್ ಆಗ್ತಿದೆಯಾ, ಹೋಲ್ಸೇಲ್ ಆಗಿ ಎಲ್ಲಾದರೂ ತಗೊಳ್ತಿದ್ದಾರಾ? ಇಲ್ಲ, ನಮ್ಮ ಕಡೆ ಏರಿಯಾ ವೈಸ್ ತೊಗೊಂಡು ಹೋಗ್ತಾ ಇದ್ದಾರೆ, ಸಿಂಗಲ್ ಪೀಸು ಕೊಡ್ತೀವಿ, ಅವ್ರಿಗೆ ಇದು ಬೇಕಾದರೂ ಅವೈಲೇಬಲ್ ಇದೆ. ನಾವು 77 ವರ್ಷಗಳಿಂದ ಮಣ್ಣು ಗಣಪತಿಗಳು ನಮ್ಮ ತಾತ ಅವ್ರ ಕಾಲದಲ್ಲಿ ಮಾಡಿಕೊಂಡೇ ಬಂದಿದ್ದೀವಿ.
ಇವಾಗ ಈ ಮಣ್ಣು ಗಣಪತಿದು ಏನು ಪ್ರಾಬ್ಲಮ್ ಅಂದ್ರೆ ನಾಲ್ಕಡಿ ಐದಡಿ ಒಳಗಡೆ ಮಾಡಬಹುದು ಮತ್ತೆ ಅದನ್ನ ತೆಗೆದು ಟ್ಯಾಕ್ಟರ್ ಅಲ್ಲಿ ತೆಗೆದು ಇಕ್ಕಿ ತಕ್ಷಣ ಏನಾಗ್ಬಿಡುತ್ತೆ ಡ್ಯಾಮೇಜ್ ಆಗ್ಬಿಡುತ್ತೆ ಕೈ ಮುರಿದೋಗುತ್ತೆ ಕಾಲು ಮುರಿದೋಗುತ್ತೆ ಹಿಂಗೆಲ್ಲ ಇದೆ ಅದರಿಂದ ಈ ದೊಡ್ಡ ಗಣಪತಿ ಒಂದು ತಗೊಂಡವ್ರಿಗೆ ನಾಲ್ಕಡಿ ಗಣಪತಿ ಒಂದು ಕೊಡ್ತೀವಿ ಅದನ್ನ ದುಡ್ಡು ತಗೊಂತೀವಿ ಮತ್ತೆ ನಿಮಗೆ ಯಾವ ಅಡಿಯ ಗಣೇಶ ಬೇಕೋ ಅದೇ ಅಡಿಯ ಗಣಪತಿ ಇಲ್ಲಿ ಅವೈಲೇಬಲ್ ಇದೆ ಸೋ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಬಹುದು ಜೊತೆಗೆ ಅಂದ್ರೆ ನೀವು ಅನ್ಕೊಂಬಹುದು ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಅಲ್ಲಿ ಬಂದು ಹೇಳಿದೆ ಗಣೇಶ ಈ ಬಾರಿ ರೆಂಟ್ಗೂ ಕೂಡ ಸಿಗ್ತಾನೆ ಅಂತ ಹೌದು ಈ ಬಾರಿ ಗಣೇಶ ರೆಂಟ್ಗೆ ಸಿಗ್ತಿದ್ದಾನೆ ಯಾಕಂದರೆ ಆಲ್ರೆಡಿ ಪಿ ಒ ಪಿ ಗಣೇಶ ಏನಿರುತ್ತೆ ಸೊ ಆ ಒಂದು ಪಿ ಒ ಪಿ ಗಣೇಶನನ್ನು ನೀವೇನಾದರೂ ಬೈ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಮಣ್ಣಿನ ಗಣೇಶನನ್ನು ಕೂಡ ಕೊಡಲಾಗುತ್ತೆ ಆ ಒಂದು ಮಣ್ಣಿನ ಗಣೇಶನನ್ನು ನೀವು ಮನೆಯಲ್ಲಿ ವಿಸರ್ಜನೆ ಮಾಡ್ಬೋದು ಬಳಿಕ ಮತ್ತೆ ಈ ಪಿ ಒ ಪಿ ಗಣೇಶನನ್ನು ಈ ಒಂದು ಗೋಡೌನ್ಗೆ ತಂದು ವಾಪಸ್ ಕೊಡಬೇಕು ಅಂದರೆ ಒಂದು ಪಿ ಒ ಪಿ ಗಣೇಶನನ್ನು ನೀವು ಪರ್ಚೇಸ್ ಮಾಡಿದಾಗ ಒಂದಷ್ಟು ಅಡ್ವಾನ್ಸ್ ಅಂತ ಅವರು ತೆಗೆದುಕೊಳ್ತಾರೆ ಸೊ ಆ ಒಂದು ಅಡ್ವಾನ್ಸನ್ನು ನೀವು ರಿಟರ್ನ್ ಈ ಪಿ ಒ ಪಿ ಗಣೇಶನನ್ನು ನೀಡಿದಂತಹ ಸಂದರ್ಭದಲ್ಲಿ ನಿಮ್ಮ ಅಡ್ವಾನ್ಸನ್ನು ರಿಟರ್ನ್ ಮಾಡಲಾಗುತ್ತೆ ಅಂದರೆ ನೀವು ದೊಡ್ಡ ಗಣೇಶನನ್ನು ಕೂರಿಸಿದ ಹಾಗೂ ಕೂಡ ಆಗುತ್ತೆ ಇನ್ನೊಂದು ಕಡೆ ಜೊತೆಗೆ ಮಡ್ ಗಣೇಶ ಅಂದರೆ ಮಣ್ಣಿನ ಗಣಪತಿಯನ್ನು ಕೊಡೋದ್ರಿಂದ ಆ ಒಂದು ಗಣಪತಿಯನ್ನು ನೀವು ವಿಸರ್ಜನೆ ಮಾಡಿರೋ ಥರನೂ ಆಗುತ್ತೆ ಅದ್ರ ಜೊತೆಗೆ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಾದಂಥ ಹಾನಿಕಾರಕ ಆಗೋದಿಲ್ಲ ನಾವೊಂದು 5 ಇಯರ್ಸಿಂದ ಬರ್ತಾ ಇದ್ದೀವಿ ನಾವು ಎವ್ರಿ ಇಯರು ಇಲ್ಲೇ ಬಂದು ಸೆಲೆಕ್ಷನ್ ಮಾಡೋದು ಎಲ್ಲ ಬಟ್ ನಮಗೆ ಇಲ್ಲಿ ಸ್ಯಾಟಿಸ್ಫೈ ಇದೆ ನಾವು ಬೇರೆ ಕಡೆ ನೋಡೋಕ್ಕೂ ಹೋಗಿಲ್ಲ ಎವ್ರಿ ಇಯರೂ ನಮಗಿದೆ ಇದಾಗೋದು ನಾವು ಇಲ್ಲೇ ಸೆಲೆಕ್ಟ್ ಮಾಡೋದು ಲಾಲ್ಬಾಗ್ ಬರೋದ್ರಿಂದ ಆಮೇಲೆ ನಮಗೆ ಇಲ್ಲೇ ಒಳ್ಳೆ ಸೆಲೆಕ್ಷನ್ನು ಗಣಪತಿ ಎಲ್ಲ ಸಿಗ್ತದೆ ನಾವು ಲಾಸ್ಟ್ ಇಯರ್ 3.5 to 4 ಇತ್ತು ಈ ಸರ್ತಿ 4.1 ಇಂಚ್ ಜಾಸ್ತಿ ಮಣ್ಣಿಂದ ಇಲ್ಲಿಂದ ಒಂದು 10 ವರ್ಷದಲ್ಲಿ ತಗೊಂತಾ ಇದ್ದೀನಿ ನಾವು ಕಮ್ಸೆ ಕಮ್ 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಪ್ರತಿ ವರ್ಷ ಎಷ್ಟು ಗಣೇಶನ್ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ತೀರಾ ನಾವು ಫಸ್ಟ್ ಪಿ ಒ ಪಿ ಇದಿರುವಾಗ ಕಮ್ಸೆ ಕಮ್ಸ್ ಇಲ್ಲಿಂದ ಇಲ್ಲೇ ಒಂದು 5 ಲಕ್ಷ ವ್ಯಾಪಾರ ಇಲ್ಲಿ ಮಾಡ್ತಾ ಇದ್ದೆ ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡು ವ್ಯಾಪಾರ ಮಾಡಿದೆ ಇವಾಗ ಪಿ ಒ ಬ್ಯಾನ್ ಆಗಿರೋದ್ರಿಂದ ಮಣ್ಣಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿದ್ವಿ ವ್ಯಾಪಾರ ಅವಾಗೆಲ್ಲ ಒಂದು 7-8 ಲಕ್ಷ ಮಾಡಿದ್ವಿ ಇವಾಗ 7 ಲಕ್ಷ ವ್ಯಾಪಾರ ಮಾಡೋಕ್ಕೆ ಕಷ್ಟ ಇದೆ ಇವಾಗ ಹುಡುಗರು ಮತ್ತು ದೊಡ್ಡ ಯಾರಿದ್ರು ಪಿ ಒ ಪಿ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಏಳು ಡಿಸೈನ್ ನೋಡಿದ್ರೆ ತೊಗೊಂಬಿಡ್ತಾರೆ ಇವಾಗ ಮಣ್ಣಿಂದ ಅಷ್ಟಿದಾಗ ಯಾರು ಎತ್ತಲ್ಲ ಸ್ವಲ್ಪ ಕಮ್ಮಿ ಆಗಿದೆ ವ್ಯಾಪಾರ ಏನು ಸುಮಾರಾಗಿದೆ ಅಷ್ಟೇ ಹೇಳ್ಕೊಳಂಗಿಲ್ಲ ವ್ಯಾಪಾರ ಗಣೇಶ ಹಬ್ಬಲ್ಲಿ ಪಿ ಒ ಪಿ ಇರುವಾಗ ಚೆನ್ನಾಗಿ ವ್ಯಾಪಾರ ನಿಂತಿತ್ತು ಸೊ ಹಾಗಾಗಿ ಈ ಬಾರಿ ಇದೊಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಅಂದರೆ ನೀವು ಇಷ್ಟು ದಿನ ಕೇಳಿರ್ತೀರ ಎಲ್ಲದೂ ರೆಂಟಿಗೆ ಸಿಗುತ್ತೆ ಡ್ರೆಸ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಏನೇನೋ ರೆಂಟಿಗೆ ಸಿಗುತ್ತೆ ಅಂತ ಹೇಳ್ತೀರ ಆದರೆ ದೇವರು ಗಣೇಶ ಕೂಡ ಈ ಬಾರಿ ರೆಂಟ್ಗೆ ಸಿಗ್ತಾ ಇದ್ದಾನೆ ಸೊ ನೀವೇನಾದರೂ ಮಣ್ಣಿನ ಗಣಪ ತುಂಬ ಚಿಕ್ಕದು ಏರಿಯಾದಲ್ಲಿ ಅಥವಾ ಗಲ್ಲಿಲಿ ಇಟ್ಟರೆ ಕಾಣಿಸೋದೇ ಇಲ್ಲ ಏನು ಮಾಡೋದು ಅಂತ ಯೋಚನೆಯಲ್ಲಿದ್ದರೆ ನೀವು ದೊಡ್ಡ ಗಣೇಶನನ್ನು ಕೂರಿಸ್ಬೋದು ಪಿ ಒ ಪಿ ಗಣೇಶನನ್ನು ಆದರೆ ಆ ಪಿ ಒ ಪಿ ಗಣೇಶನನ್ನು ವಾಪಸ್ ನೀವು ಗೋಡೌನ್ಗೆ ತಂದುಕೊಟ್ಟು ನಿಮಗೆ ಏನು ಜೊತೆಗೆ ಇನ್ನೊಂದು ಮಣ್ಣಿನ ಗಣಪತಿಯನ್ನು ಕೊಟ್ಟಿರ್ತಾರೆ ಅದನ್ನು ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುವಂತಹನೂ ಕೂಡ ಆಗುತ್ತೆ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಮಾರಕವಾಗೋದಿಲ್ಲ ನೀವು ಗಮನಿಸ್ಬೋದು ಗೋಡೌನ್ ಫುಲ್ ಗಣೇಶ ಇದೆ ಈಗಾಗಲೇ ಆಲ್ರೆಡಿ ಬುಕ್ಕಿಂಗ್ ಕೂಡ ಶುರುವಾಗಿದೆ ಸಾಕಷ್ಟು ಜನ ಬಂದುಬಿಟ್ಟು ನೋಡ್ತಾ ಇದ್ದಾರೆ ತಮಗೆ ಯಾವ ಕಲರಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನೀವು ಏನಾದರೂ ದೊಡ್ಡ ದೊಡ್ಡ ಕಲೆಕ್ಷನ್ಸಲ್ಲಿ ಅಥವಾ ಚಿಕ್ಕದು ಅಥವಾ ನಿಮ್ಮ ಬಜೆಟ್ಗೆ ತಕ್ಕಂತೆ ಗಣೇಶನ ಮೂರ್ತಿಯನ್ನು ಹುಡುಕಾಟದಲ್ಲಿದ್ದರೆ ಈ ಮಾವಳ್ಳಿ ರಸ್ತೆಯಲ್ಲಿರುವಂತಹ ಈ ಒಂದು ಗೋಡೌನ್ಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುವಂತಹ ಗಣೇಶ ಸಿಗುತ್ತೆ ಜೊತೆಗೆ ಈ ಬಾರಿ ಹೊಸ ಕಾನ್ಸೆಪ್ಟ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಕೂಡ ಎಲ್ಲೊಂದು ಕಡೆ ಪರಿಸರಕ್ಕೆ ಪೂರಕ ಆಗುತ್ತೆ ಸೊ ಹಾಗಾದರೆ ಮತ್ತೆ ಆಗ್ತಡ ನಿಮಗೂ ಗಣೇಶನನ್ನು ಹುಡುಕ್ತಾ ಇದ್ದರೆ ಈ ಒಂದು ಪ್ಲೇಸ್ಗೆ ಬನ್ನಿ ದೊಡ್ಡ ಗಣೇಶ ಅಥವಾ ಪಿ ಒ ಪಿ ಗಣೇಶನನ್ನು ತೆಗೆದುಕೊಳ್ಳೋದಾದರೆ ಬಾಡಿಗೆಗೆ ತೆಗೆದುಕೊಳ್ಳಿ ಯಾಕಂದರೆ ನೀವು ಓನಾಗಿ ತೆಗೆದುಕೊಂಡು ಹೋಗಿ ಅದನ್ನು ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಕೆರೆ ಕೂಡ ಹಾಳಾಗುತ್ತೆ ಪರಿಸರಕ್ಕೂ ಕೂಡ ಮಾರಕ ಆಗುತ್ತೆ ಸೊ ಏನಾದರೂ ನೀವು ಪಿ ಒ ಪಿ ಗಣೇಶನನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಜೊತೆಗೆ ಮಡ್ ಗಣೇಶನನ್ನು ಕೂಡ ತೆಗೆದುಕೊಂಡು ಹೋಗಿ ಮಡ್ ಗಣೇಶನನ್ನು ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡಿ ಈ ಒಂದು ಪಿ ಒ ಪಿ ಗಣೇಶನನ್ನು ವಾಪಸ್ ಗೋಡೌನ್ಗೆ ನೀಡಿ ಈ ಮೂಲಕ ಪರಿಸರವನ್ನು ಕಾಪಾಡಿ ವಿಡಿಯೋ ಜರ್ನಲಿಸ್ಟ್ ದನು ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು